ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ನ ಮಂಜುನಾಥ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ ಮೈಕ್ರೋಮ್ಯಾಕ್ಸ್ ಕಡೆಯಿಂದ ಏರ್ ಫಂಕ್ ಒನ್ ಪ್ರೋ ಅಂತ ಒಂದು ಏರ್ ಅನ್ನ ನಮಗೆ ರಿವ್ಯೂಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನು ಮತ್ತೆ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಮತ್ತೆ ಇದರ ಒಂದು ಸೌಂಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡ್ಕೊಳ್ಳೋದೇ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಸೊ ಫಸ್ಟ್ ಇದರ ಒಂದು ಸ್ಪೆಸಿಫಿಕೇಶನ್ಸ್ ನೋಡ್ಕೊಳ್ಳೋಣ ಸೊ ಇದರಲ್ಲಿ ಕ್ವಾಲ್ಕಮ್ನ ಕ್ಯೂ ಸಿ ಸಿ ತ್ರೀ ಜೀರೋ ಫೋರ್ ಝೀರೋ ಅನ್ನೋ ಒಂದು ಬ್ಲೂಟೂತ್ನ ಒಂದು ಚಿಪ್ಸೆಟ್ ಅನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಕ್ವಾಲ್ಕಮ್ನ ಸಿ ಬಿ ಸಿ ಏಟ್ ಪಾಯಿಂಟ್ ಜೀರೋ ಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡಿದ್ದಾರೆ ಆಡಿಯೋ ಕ್ವಾಲಿಟಿಗೋಸ್ಕರ ನೆಕ್ಸ್ಟ್ ಇದರಲ್ಲಿ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಕೂಡ ಕೊಡ್ತಿದ್ದಾರೆ ನೆಕ್ಸ್ಟ್ ಇದರಲ್ಲಿ ಕ್ವಾಡ್ ಮೈಕ್ರೋಫೋನ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಸೊ ನಾವು ಎಚ್ ಡಿ ಕಾಲಿಂಗ್ ಎಲ್ಲ ಮಾಡ್ಕೊಬಹುದು ಇನ್ನು ನೆಕ್ಸ್ಟು ಇದರಲ್ಲಿ ನಮಗೆ ಬ್ಲೂಟೂತ್ನ ಫೈವ್ ಪಾಯಿಂಟ್ ಟೂ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಮಗೆ ಫಾಸ್ಟ್ ಆಗು ಕನೆಕ್ಟ್ ಆಗುತ್ತೆ ಯಾವುದೇ ತರಹದ ಲೇಟೆನ್ಸಿ ತುಂಬಾನೇ ಕಡಿಮೆ ಆಗಿರುತ್ತೆ ಇನ್ನು ನೆಕ್ಸ್ಟು ಇದರಲ್ಲಿ ನಮಗೆ ಮೂವತ್ತೆರಡು ಗಂಟೆ ಕಾಲ ಈ ಒಂದು ಏರ್ಫೋನನ್ನು ಯೂಸ್ ಮಾಡ್ಕೊಬೋದು ವಿತ್ ಚಾರ್ಜಿಂಗ್ ಕೇಸ್ನ ಜೊತೆಗೆ ವಿತೌಟ್ ಚಾರ್ಜಿಂಗ್ ಕೇಸು ನೀವು ಏಳು ಗಂಟೆಗಳ ಕಾಲ ಮಾತಾಡ್ಕೊಬಹುದು ಓಕೆ ಈ ಒಂದು ಇಯರ್ ಬಡ್ಸ್ ನಲ್ಲಿ ಹಾರ್ಸ್ ನಲ್ಲೇ ಇದು ಫುಲ್ ಚಾರ್ಜ್ ಆಗುತ್ತೆ ಇದರಲ್ಲಿ ನಮಗೆ ಒಂದು ಕೊಟ್ಟಿದ್ದಾರೆ ಸ್ಪೀಕರ್ಗೆ ಸೊ ಒಳ್ಳೆ ಸೌಂಡ್ ಕ್ವಾಲಿಟಿ ಇರುತ್ತೆ ಎಕ್ಸ್ಪೆಕ್ಟ್ ಮಾಡ್ಕೊಬಹುದು ಇನ್ನೊ ನೆಕ್ಸ್ಟ್ ಇದರಲ್ಲಿ ನಮಗೆ ಡೀಪ್ ಬೇಸ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನಾದರೂ ಸಾಂಗ್ ಕೇಳ್ತಿರುವಾಗ ಬಾಸ್ ಏನಾರ ಇದ್ರೆ ಸಖತ್ತಾಗಿ ಕೇಳಿಸುತ್ತೆ ಇನ್ನು ಇದು ವಾಯ್ಸ್ ಅಸಿಸ್ಟೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಮಾರ್ಕೆಟ್ ಎರಡು ಮಾಡೆಲ್ ಅನ್ನ ಲಾಂಚ್ ಮಾಡಿದ್ದಾರೆ ಏರ್ ಫಂಕ್ ಒನ್ ಮತ್ತು ಏರ್ಫಂಕ್ ಪ್ರೋ ಅಂತ ಸೊ ಈ ಒಂದು ಮಾಡೆಲ್ ಏನಿದೆ ಇದು ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅವೈಲೇಬಲ್ ಇದೆ ಸೊ ಹಾಗಾದ್ರೆ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿ ಕಂಟೆಂಟ್ಸ್ ಸಲ ಹೇಗಿದೆ ಮತ್ತೆ ಇದರ ಒಂದು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಮೇನ್ ಆಗಿ ಚೆಕ್ ಮಾಡೋಣ ಸೊ ನ ಓಪನ್ ಮಾಡಿದ್ದು ನೀವಿಲ್ಲಿ ಈ ಒಂದು ಕೇಸನ್ನು ನೋಡ್ಕೊಬಹುದು ಸೊ ಇದರಲ್ಲಿ ನಮಗೆ ಎರಡು ಏರ್ಬಡ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಎರಡು ಏರ್ಬಡ್ಸ್ ನೋಡಲಿಕ್ಕೆ ಈ ತರ ಇದೆ ಇದನ್ನು ಬೇರೆ ಕಲರ್ಸ್ ನಲ್ಲೂ ಕೂಡ ಅವೈಲಬಲ್ ಇದೆ ಸೊ ರೆಡ್ ಎಲ್ಲೋ ತರ ಕಲರ್ಸ್ ನಲ್ಲೂ ಕೂಡ ಅವೈಲಬಲ್ ಇದೆ ಯು ಎಸ್ ಟೈಪ್ ಸಿ ಕೇಬಲ್ ಮತ್ತು ಎಕ್ಸ್ಟ್ರಾ ಏರ್ಬಡ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಯಾವುದು ಸೆಟ್ ಆಗುತ್ತೋ ಅದನ್ನ ನಿಮ್ಮ ಕಿವಿಗೆ ಹಾಕೊಂಬಹುದು ಇನ್ನ ನೆಕ್ಸ್ಟ್ ಒಂದು ವಾರಂಟಿ ಕಾರ್ಡ್ ಯೂಸರ್ ಗೈಡ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನ ನೋಡ್ಕೊಂಡು ಹೇಗೆ ಈ ಒಂದು ಏರ್ಬಡ್ಸ್ ಅನ್ನ ಯೂಸ್ ಮಾಡೋದು ಅಂತ ನೀವು ನೋಡ್ಕೊಂಬಹುದು ಅದನ್ನ ಬಿಟ್ಟರೆ ಬಾಕ್ಸ್ ನಲ್ಲಿ ಬೇರೆ ಇಲ್ಲ ಸೊ ಈಗ ಈ ಒಂದು ಏರ್ ಏರ್ಬಡ್ಸ್ನ ಕಂಫರ್ಟ್ ಹೇಗಿದೆ ಅಂತ ನೋಡೋಣ ಓಕೆ ಸೊ ಕಿವಿಗೆ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಕುತ್ಕೊಳ್ತಿದೆ ಓಕೆ ಸೊ ಮೇ ಬಿ ಬೀಳಲ್ಲ ಅನಿಸ್ತಿದೆ ಓಕೆ ಈಗ ಈ ಒಂದು ಏರ್ ಬಡ್ಸ್ನ ನಾನೊಂದು ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತೀನಿ ಓಕೆ ಫುಲ್ ಸೌಂಡ್ ಕೊಟ್ಬಿಟ್ಟಿದ್ದೀನಿ ಓಕೆ ನೋಡಿ ನೋಡ್ಕೊಬೋದು ಕಡಿಮೆ ಮಾಡ್ತಾಯಿದ್ದೀನಿ ಸೊ ಈ ಒಂದು ಬಡ್ಸ್ನಲ್ಲಿ ಸೌಂಡ್ ಕ್ವಾಲಿಟಿಯನ್ನು ನೋಡೋದಾದರೆ ಓಕೆ ಓಕೆ ಅಂತಲೇ ಹೇಳಬಹುದು ತುಂಬ ಏನೂ ಚೆನ್ನಾಗಿಲ್ಲ ನಾರ್ಮಲ್ ಆಗಿ ಸೌಂಡ್ ಇಟ್ಕೊಂಡ್ರೆ ಸಾಂಗನ್ನು ಚೆನ್ನಾಗಿ ಕೇಳ್ಕೊಬೋದು ಬಾಸ್ ಬಂದ್ಬಿಟ್ಟು ಓಕೆ ಅಂತಲೇ ಹೇಳಬಹುದು ಸೊ ನನಗೆ ಇದರಲ್ಲಿ ಜಾಸ್ತಿ ಅನಿಸೋದು ಏನಪ್ಪ ಅಂತ ನೋಡಿದ್ರೆ ಪ್ರೈಸ್ ಒಂದೇ ಪ್ರೈಸ್ ಬಿಟ್ಟು ಮಿಕ್ಕಿದೆಲ್ಲ ಕರೆಕ್ಟಾಗಿದೆ ಇದೆ ಪ್ರೈಸ್ ಒಂದು ಒಂದೂವರೆಯಿಂದ ಎರಡು ಇಟ್ಟಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಇದು ಓವರ್ ಪ್ರೈಸ್ಡ್ ಅಂತಲೇ ಹೇಳಬಹುದು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವಿನ್ನು ಕನ್ನಡ ಟಿಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಂಡು ಪಕ್ಕದಲ್ಲಿ ರೋಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವತ್ತರ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್